ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ದಿಯಾಸ್ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಗ್ರೈಂಡ್ ಮಾಡೋದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಒಂದು 4-5 ಎಲೆ ಇರೋಷ್ಟು ಪುದೀನ ಸೊಪ್ಪು, ಮತ್ತು ಒಂಚೂರು ಚಕ್ಕೆ, ಒಂದೆರಡು ಕಾಳಷ್ಟು ಲವಂಗ, ಮತ್ತು ಒಂದು 4-5 ಮೆಣಸಿನ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಫ್ರೈ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿನ ಜಾಸ್ತಿ ಏನು ಹಾಕೋಬೇಕಾಗಿಲ್ಲ, ಯಾಕಂದರೆ ರುಬ್ಬದಿಕ್ಕೆ ಹಾಕ್ಕೊಂಡಿರ್ತೀರಲ್ಲ, ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಮತ್ತು 3/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮು ಮತ್ತು ಹಸಿಮೆಣಸಿನ್ಕಾಯಿನೇ ಮೇನು ಚಿಲ್ಲಿ ಚಿಕನ್ನಿಗೆ. ಮತ್ತು ಉದ್ದಕ್ಕೆ ಹೆಚ್ಕೊಂಡಿರೋಂಥ 1 ಕಪ್ ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ನೋಡಿ, ಗೋಲ್ಡನ್ ಬ್ರೌನಿಷ್ ಆಗಿದೆ. ಈಗ ನಾನು 3/4 kg ಚಿಕನ್ನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಇದರಲ್ಲಿ ನೀರಿನಂಶ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ಹಾಗೆ ಕೈ ಆಡಿಸ್ಕೊತಾ ಇರಿ. ಕೈ ಆಡಿಸ್ಕೊಳ್ಳೋದ್ರಿಂದ ತಳ ಹತ್ತಲ್ಲ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ನಾನು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕಿದ್ರೆ ಏನಂದರೆ ಚಿಕನ್ಗೆ ಉಪ್ಪೆಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಕೂಡ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇಟ್ಕೊಂಡಿರೋಂಥ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ನ ಆ್ಯಡ್ ಮಾಡೋಂಗಿಲ್ಲ, ಯಾಕೆಂದರೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇರೋದ್ರಿಂದ ಮೆಣಸಿನ್ಕಾಯಿಂದನೇ ನಮಗೆ ಅದರಲ್ಲಿ ಖಾರ ಎಲ್ಲ ಬರಬೇಕು. ಹಾಗಾಗಿ ಯಾವುದೇ ರೀತಿ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಡಿ. ಒಂದು 15-20 ನಿಮಿಷ ಬೀಡಿ ಬೇಯೋದಕ್ಕೆ. ನೋಡಿ, ಈಗ ಬೆಂದಿದೆ. ನಾನು ಇದನ್ನು ಚೆನ್ನಾಗಿ ತಿರುವಿಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಕು. ನಿಮಗೆ ಗ್ರೇವಿ ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೇವಿ ಮಾಡ್ಕೋಬೋದು. ಈಗ ನಾನು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಒಂದು 3-4 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ, ರೊಟ್ಟಿಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ರೆಸಿಪಿ, ಈಸಿ ರೆಸಿಪಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.